ಮಾರ್ಕೆಟಿಂಗ್ ಬಗ್ಗೆ ಕೊಟ್ಟರು ನಾವು, ಯಾಕಂದ್ರೆ ಇಳುವರಿ ಮೋಸ ಇರ್ಬೋದು, ಎಫ್ ಆರ್ ಪಿ ಮೋಸ ಐತಿ, ಆಮೇಲೆ ಇದ ಸಾಗಾಣಿಕೆ ಮತ್ತು ಕಟಾವು ಎಲ್ಲ ನಮ್ಮ ಮೇಲೆ ಹಾಕತ್ತಾರ. ಆದ್ರೆ ಇವ್ರ ಏನ ಇತನಾಲ ಸ್ಪ್ರಿಟ್ ರೆಡಿ ಮಾಡ್ಕ್ಯಾರಿ, ಏನು ಸರ್ಕಾರಕ್ಕೆ ನಾಲ್ಕೂವರೆ ತೆರಿಗೆ ಕರ್ತಾರಲ್ಲ, ಆ ನಾಲ್ಕೂವರೆ ಒಳಗೆ ಒಂದು 2,000 ನಮಗೆ ಕೊಟ್ಟ ಕನಿಷ್ಠ ಒಂದು 4,500 ರೂಪಾಯಿ ಪ್ರತಿ ಟನ್ನಿಗೆ ನಮಗೆ ಮಾಡಲಿ ಅನ್ನುವಂಥ ಬೇಡಿಕೆ ಪ್ರತಿ 3 ವರ್ಷ ನಮ್ಮ ರೈತರು ಹೋರಾಟ ಆಗತ್ತ. ಇವರು ನಮ್ಮ ರೈತರ ಬಗ್ಗೆ ಕಿಂಚಿತ್ತು ಮರ್ಯಾದೆ ಇಲ್ದಂಗೆ ಮಾಡಕತ್ತಾರ. ಈಗ ಜಿಲ್ಲಾಧಿಕಾರಿಗಳು ಇದಕ್ಕೆ ದಿಟ್ಟಂಗಲೇ ಮಾತಾಡಂಗಿಲ್ಲ ಅವ್ರು. ನಾಳೆ ನಾ ಇಲ್ಲೇ ಹೇಳ್ತೇನೆ ಕೇಳ್ರಿ, ಯಾಕಂದ್ರೆ ಇವ್ರು ದಿಟ್ಟಂಗಲೇ ಮಾತಾಡೋರು ಎಂಥವ್ರಿಗೆ ಜಿಲ್ಲಾಧಿಕಾರಿ, ಸಹಕಾರಿ ಫ್ಯಾಕ್ಟ್ರಿ ಎಂಡಿಗಳಿಗೆ, ಇವರೆಲ್ಲ ಮಿನಿಸ್ಟರ್ ಫ್ಯಾಕ್ಟ್ರಿ ಅದಾವ. ಇವರು ಇಲ್ಲಿ ಬರ್ತಾರೆ ಅಂತಂದ್ರು ಅವ್ರು ಹೇಳ್ದಂಗೆ ಕೇಳ್ಬೇಕು, ಅವ್ರು ಹೇಳ್ದಂಗೆ ಮೀಟಿಂಗ್ ಮುಗಿಸ್ಕೊಂಡು ಹೋಗೋದಾಕೈತಿ. ನಾಳೆ ಜಿಲ್ಲಾಧಿಕಾರಿ ಅವರು ಈಗೇನು ಪ್ರೈವೇಟ್ ಫ್ಯಾಕ್ಟ್ರಿ ಎಂಡಿಗಳನ್ನು ಕರೆಸ್ಬೇಕು, ಎಂಡಿಗಳಿಗೆ ರೈತರಿಗೆ ಅಷ್ಟೇ ಮಾತಾಡಕ್ಕೆ ಹಚ್ಚಬೇಕು ನೇರವಾಗಿ. ಯಾಕಂದ್ರೆ ಒಂದು ಟನ್ಗೆ 8,500 ರೂಪಾಯಿ ಉಳಿತೈತಿ ಅವ್ರಿಗೆ ದುಡ್ಡು. ನಮಗೆ 4,500 ಕೊಟ್ಟರು 4,500 ರೂಪಾಯಿ ಪ್ರತಿ ಟನ್ನಿಗೆ ರೊಕ್ಕ ಹೋಯ್ತೈತಿ. ಪ್ರತಿ ಒಂದು ವರ್ಷ ಹೊಸ ಫ್ಯಾಕ್ಟ್ರಿ ಕಟ್ಟತ್ತಾರೆ. ಈ ತರ ಆಗ್ಬಾರ್ದು. ಮಾನ್ಯ ಜಿಲ್ಲಾಧಿಕಾರಿ ಅವರೇ ಕಟ್ಟುನಿಟ್ಟಿನ ಕ್ರಮ ತಗೊಳ್ರಿ. ನಿಮ್ಮ ಕುರ್ಚಿ ಅಲ್ಲಾಡಕ್ಕಾದ್ರೆ ಇಡೀ ಜಿಲ್ಲೆ ರೈತರು ನಿಮ್ಮ ಕುರ್ಚಿಗೆ ಇಲ್ಲೇ ತಂದು ಕೂರಿಸುವಂತ ಕೆಲಸ ಇಡೀ ಜಿಲ್ಲೆ ರೈತರು ನಾವು ಮಾಡ್ತೀವಿ.